ಕರ್ನಾಟಕದಲ್ಲಿ ಸಾಕಷ್ಟು ಮನೆ ಮಾತಾಗಿರೋ ಸೀರಿಯಲ್ ಅಂದ್ರೆ ಹಿಟ್ಲರ್ ಕಲ್ಯಾಣ. ಇವತ್ತು ನಮ್ಮ ಜೊತೆಗಿದ್ದಾರೆ ಮಲಾಯಿಕಾ ಟಿ ವಾಸುಪಾಲ್ ಅವರು. ಸೊ ಬನ್ನಿ ಮಾತಾಡ್ಸೋಣ. ಮ್ಯಾಮ್, ನಿಮ್ದು ಫಸ್ಟ್ ಸೀರಿಯಲ್ ಹೇಗೆ ಅನಿಸ್ತಾ ಇದೆ? ಸಕ್ಕದಾಗಿ ಅನಿಸ್ತಾ ಇದೆ ಫಸ್ಟ್ ಸೀರಿಯಲ್ಲು. ಆದರೆ 9th ಆಗಸ್ಟ್ ಇಂದ ಟೆಲಿಕಾಸ್ಟ್ ಆಗಿದ್ದು, ಬಟ್ ನಾವು ಹಿಟ್ಲರ್ ಜೊತೆ ಇರಕ್ ಹಿಟ್ಲರ್ ಟೀಮ್ ಜೊತೆ ಇರಕ್ ಸ್ಟಾರ್ಟ್ ಮಾಡಿ 1/2 ಇಯರ್ ಆಗೋಯ್ತು. ಸೊ ತುಂಬ ರೆಸ್ಪಾನ್ಸ್ ಇಂದ ತುಂಬ ಖುಷಿ ಆಯಿತು. ಆ್ಯಸ್ ಅ ಲೀಲಾ ಅನ್ನೋ ಕ್ಯಾರೆಕ್ಟರ್ನ ತುಂಬ ಚೆನ್ನಾಗಿ ಮುದ್ದಾಗಿ ಇಷ್ಟಪಟ್ಟರು. ಸೊ ಅದಕ್ಕೆ ತುಂಬ ಖುಷಿ ಇದೆ. ಇನ್ನು ಜಾಸ್ತಿ ಐ ಆಮ್ ವರ್ಕಿಂಗ್ ಹಾರ್ಡ್ ಫಾರ್ ಇಟ್. ಇದು ನಿಮ್ಮ ಫಸ್ಟ್ ಡೆಬ್ಯೂ ಸೀರಿಯಲ್, ಹೇಗೆ ಬಂದ್ರೆ ಎಷ್ಟು ಹಾರ್ಡ್ ವರ್ಕ್ ಮಾಡಿದ್ರಿ ಇದಕ್ಕೋಸ್ಕರ ಅಂತ ನೀವು? ಫಸ್ಟ್ ಡೆಬ್ಯೂ ಸೀರಿಯಲ್ಲು ಎಲ್ಲರೂ ಕೇಳ್ತಾರೆ, ಫಸ್ಟ್ ಡೆಬ್ಯೂ ಸೀರಿಯಲ್ ಅನ್ಸದೇ ಇಲ್ಲ ಆ್ಯಕ್ಟಿಂಗ್ ಮಾಡಿದ್ ನೋಡಿದ್ರೆ ಅಂತ. ಆಡಿಷನ್ಸ್ ಕೊಡ್ತಾ ಇದ್ದೆ. ನಾನು ಇಂಜಿನಿಯರಿಂಗ್ ಓದಬೇಕಾದ್ರೆ ಸೆಕೆಂಡ್ ಇಯರ್ ಇಂಜಿನಿಯರಿಂಗಲ್ಲಿ ಇದ್ದಾಗ ನನಗೆ ತುಂಬ ಆಡಿಷನ್ಸ್ ಕಾಲ್ಸ್ ಬರ್ತಾ ಇತ್ತು. ಬಟ್ ಮನೇಲಿ ಕಲಿಸ್ತಾ ಇರಲಿಲ್ಲ, ಓದೋದು ಮುಗಿಯೋ ತನಕ ನಿಂಗೆ ಹೋಗೋಗಿಲ್ಲ ಅಂತ. ಅದಾದಮೇಲೆ ಒಂದು 2-3 ಆಡಿಷನ್ಸ್ ಕೊಟ್ಟು ಆಮೇಲೆ ಹಿಟ್ಲರಿಂದ ಕಾಲ್ ಬಂತು. ಫಸ್ಟ್ ಟೈಮ್ ಕಾಲ್ ಮಾಡಿದಾಗ ಬರಲ್ಲ ಅಂತ ಹೇಳಿದ್ದೆ, ಇಲ್ಲ ಬರೋಕ್ಕಾಗಲ್ಲ, ಆಗ್ಲಾಗ್ಲೇ ಓಡಾಡೋಕೆ ತುಂಬ ಕಷ್ಟ ಆಗುತ್ತೆ ಅಂತ. ಆಮೇಲೆ ಅದು ಇಲ್ಲ ಅಂತಿದ್ರೆ ನಾನು ಇದೆಲ್ಲ ಮಿಸ್ ಮಾಡ್ಕೋತಿದ್ದೆ ಅನ್ಸುತ್ತೆ. ಸೊ ಇವಾಗೂ ನನಗೆ ವಿದ್ಯಾ ಮ್ಯಾಮ್, ದಿಲೀಪ್ ಸರ್ ಎಲ್ಲಾದ್ರೂ ಇದ್ರೆ ಕಾಡಿಸ್ತಾರೆ, ಅವಾಗ ಬರಲ್ಲ ಅಂತ ಹೇಳಿದ್ರಿ ನೀವು ಶಾರ್ಟ್ ಆಡಿಷನ್ಸ್ಗೆ ಅಂತ. ಸೊ ಅವಾಗೂ ಒಂದಿದ್ದಕ್ಕೆ ನನಗೆ ಇವತ್ತಿಷ್ಟೆಲ್ಲ ಸಿಕ್ಕಿದೆ. ಸೊ ಐ ಆಮ್ ವೆರಿ ಗ್ಲಾಡ್. ಸೀನಿಯರ್ ಆರ್ಟಿಸ್ಟ್ ಜೊತೆ ವರ್ಕ್ ಮಾಡ್ತಿದ್ದೀರಾ, ಯಾವ ಥರ ಹೇಳ್ಕೊಡ್ತಾರೆ, ಏನನ್ನ ಕಲಿತಿದ್ದೀರಾ ಇವಾಗ? ಅಯ್ಯೋ ತುಂಬ ಹೇಳ್ಕೊಡ್ತಾರೆ. ನಾನು ಲೀಲಾ ಏನಂದ್ರೆ, ಲೀಲಾ ಬಹಳ ವಟವಟ ಮಾತಾಡೋದು, ತುಂಬ ಮಾತಾಡೋದು. ಸೊ ಡೈಲಾಗ್ ಶೀಟ್ ನೋಡ್ಬಿಟ್ರೆ ಲೀಲಾ 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 ಎಲ್ಲ ಕಡೆ ಲೀಲಾ. ಸೊ ಭಾಳ ಮಾತು, ಒಂದೊಂದ್ಸತಿ ಸಾಕಪ್ಪ ಎಷ್ಟು ಡೈಲಾಗ್ ಹೇಳ್ಬೇಕು ನಾನು ಅಂತ ತಲೆ ಕೆಟ್ಟಿದ್ದು ಇದೆ. ಸೊ ಅವಾಗ ಅಜ್ಜಿ ಮತ್ತೆ ದಿಲೀಪ್ ಸರ್ ಅಂತೂ ಇವಾಗೂ ನಾನು ಗೈಡ್ ಮಾಡ್ತಾರೆ ಪ್ರತಿ ಸತಿ ಹೇಗೆ ಡೈಲಾಗ್ ಹೇಳಬೇಕು, ಪಾಸಸ್ಸು ಎಲ್ಲ. ಸೊ ಅವ್ರು ಹೇಳ್ತಾ ಹೇಳ್ತಾ ನಾನು ಇಂಪ್ರೂವ್ ಮಾಡ್ತೀನಿ. ನಮ್ಮ ಡೈರೆಕ್ಟ್ರು ಅಷ್ಟೇ ನಮಗೆ ಸ್ಪೇಸ್ ಕೊಡ್ತಾರೆ, ಸರ್ ಹೀಗೆ ಮಾಡಿದ್ರೆ ಚೆನ್ನಾಗಿರುತ್ತಲ್ವಾ, ಈ ಥರ ಎಕ್ಸ್ಟ್ರಾ ಆ್ಯಡ್ ಮಾಡಲ ಅಂದರೆ ಒಪ್ಕೋತಾರೆ ಅವರು. ದಾವಣಗೆರೆಯಲ್ಲಿ ಬಿ ಐ ಟಿ ಕಾಲೇಜಲ್ಲಿ ಇಂಜಿನಿಯರಿಂಗ್ ಮುಗಿಸಿರೋದು, ಅಲ್ಲಿ ದವನ ಕೆಲವೊಂದು ಸಾಕಷ್ಟು ಫೇಮಸ್ ಇವೆಂಟ್ಸ್ ಎಲ್ಲ ನಡೀತಿರುತ್ತೆ, ಎಷ್ಟು ಏನನ್ನ ಮಿಸ್ ಮಾಡ್ಕೊಳ್ತೀರಾ, ಏನನ್ನ ನೆನೆಸ್ಕೊಳ್ಳೋಕ್ಕೆ ಪ್ರಯತ್ನ ಪಡ್ತೀರಾ? ನಾನು ಕಾಲೇಜಲ್ಲಿ ಫ್ರೆಂಡ್ಸ್ನ ಮಿಸ್ ಮಾಡ್ತೀನಿ, ಎಲ್ಲ ಈವೆಂಟ್ಸ್ನ ಮಿಸ್ ಮಾಡ್ತೀನಿ. ಆ್ಯಕ್ಚುಲಿ ಕೋವಿಡಿಂದ ಯಾವ ಈವೆಂಟ್ಸು ಆಗ್ತಾ ಇಲ್ಲ ಅನ್ಸುತ್ತೆ. ಬಟ್ ಐ ರಿಯಲಿ ಮಿಸ್ ಕಾಲೇಜ್ ಡೇಸ್ ಅಲ್ಲಿ ಡಾನ್ಸ್ ಇರ್ಬೋದು. ನಾನು ತುಂಬ ಡಾನ್ಸ್ ಮಾಡ್ತಾ ಇದ್ದೆ, ಯಾವುದು ಥಿಯೇಟರ್ ಮಾಡಿರಲಿಲ್ಲ. ಸೊ ಡಾನ್ಸ್ ಅಲ್ಲಿ ಫೇಸ್ ಆಫ್ಸು ಎಲ್ಲ ಎಲ್ಲ ಈವೆಂಟ್ಸ್ನು ಮಿಸ್ ಮಾಡ್ತೀನಿ ನಾನು. ಆ್ಯಕ್ಚುಲಿ ತುಂಬ ಮಿಸ್ ಮಾಡೋದು ನನ್ನ ಫ್ರೆಂಡ್ಸ್ನ. ಇವಾಗ ನೆಕ್ಸ್ಟ್ ಯಾವಾಗ ದಾವಣಗೆರೆ ಹೋಗ್ತೀರಾ? ದಾವಣಗೆರೆಗೆ ಹೋದ್ರೆ ಇವಾಗ ಯೂಶ್ವಲಿ ಅಲ್ಲಿ ಫೇಮಸ್ ಅಂದ್ರೆ ಬಾಯ್ಸ್ ಹಾಸ್ಟೆಲ್ ರೋಡ್ ಆಗಿರ್ಬೋದು, ಬಿ ಐ ಟಿ ರೋಡ್ ಆಗಿರ್ಬೋದು, ಎಲ್ಲಿಗೆ ಹೋಗ್ತೀರಾ, ಏನನ್ನು ತಿನ್ನೋದು ಟ್ರೈ ಮಾಡ್ತೀರಾ ಮ್ಯಾಮ್? ನಾನು ಎಲ್ಲ ಕಡೆ ಹೋಗ್ತೀನಿ, ಪಾನಿಪುರಿ ತಿನ್ನಕ್ಕೆ ಹೋಗ್ತೀನಿ. ಹೊರಗಡೆ ಹೊರಗಡೆ ಹೋಗೋದು ಸ್ವಲ್ಪ ಕಷ್ಟ ಆಗ್ಬಿಟ್ಟಿದೆ ಇವಾಗ, ಎಲ್ಲ ಕಡೆ ನೋಡ್ತಾರೆ. ಬಟ್ ನೋಡಿದಾಗ ಅವ್ರು ಮಾತಾಡ್ಸಿದಾಗ ತುಂಬ ಖುಷಿ ಆಗುತ್ತೆ. ಅಲ್ಲಿ ಪಾನಿಪುರಿ ತಿನ್ನಕ್ಕೆ ಬಿಗ್ ಬಜಾರ್ ಹತ್ರ ಹೋಗ್ತೀನಿ. ಆಮೇಲೆ ಅಯ್ಯೋ ಇವಾಗೆಲ್ಲ ಎಲ್ಲಿ ನಾನು ಕೆಫೆ ಕಾಫಿಡೆಗೆ ಹೋಗ್ತೀನಿ. ಬಿಟ್ಟರೆ ಅಲ್ಲಿ ಬಾಯ್ಸ್ ಹಾಸ್ಟೆಲ್ ರೋಡಲ್ಲಿ ಲಸ್ಸಿ ಶಾಪ್ಗೆ ಹೋಗ್ತೀನಿ, ಸ್ಯಾಂಡ್ವಿಚ್ ತಿನ್ನಕ್ಕೆ ಅಲ್ಲಿ ಒಂದು ಸ್ಯಾಂಡ್ವಿಚ್ ಕಾರ್ನರ್ ಇದೆ ಅಲ್ಲಿಗೆ ಹೋಗ್ತೀನಿ. ಸೊ ಹೊರಗಡೆ ತಿನ್ನೋದು ತುಂಬ ಇಷ್ಟ ನನಗೆ, ಪ್ರೊಫೆಷನಿಗೆ ಬಂದ ಸ್ವಲ್ಪ ಕಟ್ ಡೌನ್ ಮಾಡಿದ್ದೀನಿ. ಇಂಡಸ್ಟ್ರಿಗೆ ಬೇಗನೆ ಬಂದಿದ್ದೀರಾ, 22 ಅಂತ ಹೇಳ್ತೀನಿ, 22 ಏಜ್ ಅಲ್ಲಿ ಫೇಮ್ ಬೇಗನೆ ಸಿಕ್ಕಿದೆ, ಏನಂತ ಅಂತೀರಾ? ಏನು ಅನ್ಸಲ್ಲ, ಚೆನ್ನಾಗಿ ಅನ್ಸುತ್ತೆ. ಇದು ಇನ್ನೂ ಜಾಸ್ತಿ ಕೆಲಸ ಮಾಡ್ಬೇಕನ್ಸುತ್ತೆ. ಏನೇ ಫೇಮ್ ಬಂದರೂ ಇಲ್ಲಿಗೆ ತಗೋಬಾರ್ದು, ಇಲ್ಲಿಂದ ಬಿಟ್ಬಿಡ್ಬೇಕಂತ ಬಿಟ್ಬಿಟ್ಟು ನಾವು ಇನ್ನೂ ಜಾಸ್ತಿ ಕೆಲಸ ಮಾಡಿದ್ರೆ ಇನ್ನೂ ಎತ್ತರಕ್ಕೆ ಬೆಳಿತೀವಿ ಅಂತ ನನಗೆ ಅನ್ಸುತ್ತೆ. ಓಕೆ ಮ್ಯಾಮ್, ಥ್ಯಾಂಕ್ ಯು ಸೋ ಮಚ್. ಥ್ಯಾಂಕ್ ಯು. ಇದಿಷ್ಟು ಮಲಾಯಿಕಾ ಟಿ ವಾಸುಪಾಲ್ ಅವರ ಮಾತುಗಳು. ನೀವು ನೋಡ್ತಾ ಇರಿ ಹಲೋ, ಇದು ದಿಸ್ ಇಸ್ ಆಸಿಫ್.